ಕನ್ನಡತಿಯ ಭುವಿ ಕನ್ನಡತಿ ಸೀರಿಯಲ್ನ ಅಭಿಮಾನಿಗಳ ಪ್ರೀತಿಯ ನಟಿ ರಂಜನಿ ರಾಘವನ್ ಫಾರ್ ದ ಫಸ್ಟ್ ಟೈಮ್ ಲವ್ ಸ್ಟೋರಿ ಬಗ್ಗೆ ಬಹಿರಂಗವಾಗಿ ಮಾತಾಡಿದ್ದಾರೆ ಈವರೆಗೂ ಎಲ್ಲೂ ಸಹ ಅವರು ಈ ಲವ್ ಸ್ಟೋರಿ ವಿಷಯನ ಹೇಳಿಕೊಂಡಿಲ್ಲ ಹಾಗೂ ಬಹಳಷ್ಟು ಜನರಿಗೆ ರಂಜನಿ ರಾಘವನ್ ಈಗ ಬಾಯ್ ಬಿಟ್ಟಿರೋ ಲವ್ ಸ್ಟೋರಿ ಬಗ್ಗೆ ಗೊತ್ತಿಲ್ಲ ನವೆಂಬರ್ ತಿಂಗಳು ಅಂದ್ರೆ ರಾಜ್ಯೋತ್ಸವದ ತಿಂಗಳು ಕನ್ನಡದ ಈ ವಿಶೇಷ ಸಂದರ್ಭದಲ್ಲಿ ಪ್ರೇಮದ ವಿಷಯ ಬಾಯ್ಬಿಟ್ಟಿದ್ದಾರೆ ಕನ್ನಡತಿ ಅದೇನು ಅಂತ ರಂಜನಿ ಅವರ ಮಾತಲ್ಲೇ ಹೇಳ್ತೀವಿ ಕೇಳಿ ನೋಡಿ ಧಾರಾವಾಹಿಗಳನ್ನ ಮಾಡೋಕೆ ಶುರು ಮಾಡಿದಾಗಿನಿಂದ ನನ್ನ ವೈಯಕ್ತಿಕ ಜೀವನಕ್ಕೆ ಹೆಚ್ಚು ಸಮಯ ಕೊಡೋಕೆ ಆಗ್ತಾ ಇರಲಿಲ್ಲ ಅಭಿನಯದ ಜೊತೆ ನನಗೆ ಸಾಹಿತ್ಯದ ಆಸಕ್ತಿನೂ ತುಂಬಾ ಇರೋದ್ರಿಂದ ನಾನು ಹೆಚ್ಚು ಸಮಯನ ಓದೋದ್ರಲ್ಲೂ ಕಳಿತೀನಿ ಪ್ರೀತಿ ಪ್ರೇಮ ಅಂತೆಲ್ಲ ಆಲೋಚನೆ ಮಾಡೋಕೂ ನನಗೆ ಸಮಯ ಸಿಕ್ತಿರ್ಲಿಲ್ಲ ಆದರೆ ಜೀವನ ಮೇಲೆ ಎಲ್ಲ ಇರಲೇಬೇಕು ಅಲ್ವಾ ಸೊ ಈಗ ನಾನು ಪ್ರೀತಿ ಪ್ರೇಮದಲ್ಲಿ ಮುಳುಗಿದ್ದೀನಿ ಅಂದರೆ ಪ್ರೀತಿ ಪ್ರೇಮದ ಎಳೆ ಬಗ್ಗೆ ಒಂದು ಕಾದಂಬರಿ ಬರೆಯೋಕೆ ಶುರು ಮಾಡಿದ್ದೀನಿ ಈ ಹಿಂದೆ ನಾನು ಕತೆ ಡಬ್ಬಿ ಪುಸ್ತಕ ಬರೆದಿದ್ದೆ ಅದನ್ನ ನೀವೆಲ್ಲ ಬಹಳ ಪ್ರೀತಿಯಿಂದ ಸ್ವೀಕರಿಸಿದ್ರಿ ಈಗ ಇನ್ನೊಂದು ಪುಸ್ತಕ ಬರೆಯೋಕೆ ಶುರು ಮಾಡಿದ್ದೀನಿ ಸರ್ತಿ ಬರೀ ಕತೆ ಬರಿತಿಲ್ಲ ಪ್ರೇಮ ಕತೆ ಬರೀತಿದ್ದೀನಿ ಒಂದು ದೊಡ್ಡ ಪ್ರೇಮದ ಕಾದಂಬರಿನೇ ಬರೆಯೋಕೆ ಕೂತಿದ್ದೀನಿ ಬಹುರೂಪಿ ಪ್ರಕಾಶನದವರು ಇದನ್ನ ಪ್ರಕಟಿಸೋಕೆ ರೆಡಿಯಾಗಿದ್ದಾರೆ ಇದು ಯಾರ ಪ್ರೇಮಕತೆ ಯಾವ ಪ್ರೇಮಕತೆ ಅನ್ನೋದೆಲ್ಲ ಮುಂದೆ ಹೇಳ್ತೀನಿ ನಿಮ್ಮೆಲ್ಲರ ಪ್ರೋತ್ಸಾಹ ನನಗೆ ಹೀಗೆ ಇರಲಿ ಏನೇ ಮಾಡಿದ್ರು ನಿಮ್ಮೆಲ್ಲರ ಪ್ರೀತಿಯ ಭುವಿಯಾಗಿ ಬಂದೇ ಬರ್ತೀನಿ ನಿಮ್ಮ ಪ್ರೀತಿ ಸಹಕಾರ ಹೀಗೆ ಇರಲಿ ಧನ್ಯವಾದ ಹೀಗೆ ರಂಜನಿ ರಾಘವನ್ ಅವರು ನಮ್ಗೆ ಹೇಳಿದ್ದನ್ನ ನಾವು ಹಾಗಾಗೆ ನಿಮ್ಗೆ ಹೇಳಿದೀವಿ ನಿಮ್ಮ ಭುವಿ ಹೊಸ ಸಾಹಸದ ಬಗ್ಗೆ ನೀವೇನ್ ಹೇಳ್ತೀರಾ ರಂಜನಿ ಹೀಗೆ ಕತೆ ಕಾದಂಬರಿ ಬರ್ಕೊಂಡಿರ್ಬೇಕಾ ಅಥವಾ ರಿಯಲ್ ಲೈಫ್ ಅಲ್ಲೂ ಮದುವೆ ಆಗ್ಬೇಕಾ ನೀವೇನ್ ಹೇಳ್ತೀರಾ ಅನ್ನೋದನ್ನ ಕಮೆಂಟ್ ಮಾಡಿ ನಾವದನ್ನ ರಂಜನಿ ಅವರಿಗೆ ಮುಟ್ಟಿಸ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ